ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತಕ್ಷ್ ಫ್ಯಾಮಿಲಿ. ಈ ವಿಡಿಯೋದಲ್ಲಿ ನಾನು ಆರ್ ಫಾರ್ ರ್ಯಾಬಿಟ್ ಬೇಬಿ ಹೈ ಚೇರ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇದನ್ನು ಅಸೆಂಬಲ್ ಮಾಡೋದು ತುಂಬ ಈಸಿ ಆಗಿರುತ್ತೆ. ಇದನ್ನು ನಾವು 4 ಡಿಫ್ರೆಂಟ್ ವೇಸಲ್ಲಿ ಯೂಸ್ ಮಾಡಬಹುದು. ಅದರಲ್ಲಿ ಮೊದಲನೇ ವಿಧಾನ ಈ ಥರ ಹೈ ಚೇರ್ ಆಗಿ ಯೂಸ್ ಮಾಡೋದು. ಸೇಫ್ಟಿ ಬೆಲ್ಟ್ ಎಲ್ಲ ಇರೋದ್ರಿಂದ ಮಗು ಬೀಳುತ್ತೆ ಅನ್ನೋ ಭಯ ಇರೋದಿಲ್ಲ. ಬ್ಯಾಕ್ ಕುಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನಾವಿದನ್ನು 1.5 ಇಯರಿಂದ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿವರೆಗೂ ನಮಗೆ ಈ ಹೈ ಚೇರ್ದು ಯಾವುದೇ ನೆಗೆಟಿವ್ ಪಾಯಿಂಟ್ ಫೀಲ್ ಆಗಿಲ್ಲ. ಎರಡನೇ ವಿಧಾನ ಈ ಥರ ಶಾರ್ಟ್ ಚೇರ್ ಆಗಿ ಯೂಸ್ ಮಾಡೋದು. ನೋಡಿ, ಈ ಥರ ಮಗುನ ಸ್ವಲ್ಪ ಹೊತ್ತು ಬೆಲ್ಟ್ ಹಾಕಿ ಕೂರಿಸಿ ಏನಾದರೂ ಟಾಯ್ ಕೊಟ್ಟು ನಮ್ಮ ಕೆಲಸನ ಸ್ವಲ್ಪ ಹೊತ್ತು ಮಾಡ್ಕೋಬೋದು. ಹೋಟೆಲ್ಸ್ಗೆ ಅಥವಾ ರಿಲೇಟಿವ್ಸ್ ಮನೆಗೆ ಹೋದಾಗ ಕೂಡ ಇದನ್ನು ನಾವು ಕ್ಯಾರಿ ಮಾಡಬಹುದು. ಸೊ ನಾವು ಊಟ ಮಾಡಬೇಕಾದ್ರೆ ಮಗುನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ. ನಮಗೆ ಫಸ್ಟ್ ಕ್ರೈ ಆಫ್ಲೈನ್ ಶಾಪ್ ಹತ್ರ ಇರೋದ್ರಿಂದ ನಾವು ಅಲ್ಲೇ ಹೋಗಿ ತೊಗೊಂಡಿದ್ವಿ. ಬಟ್ ಇದು ಫಸ್ಟ್ ಕ್ರೈ ಆನ್ಲೈನ್ ವೆಬ್ಸೈಟಲ್ಲಿ ಕೂಡ ಅವೈಲೇಬಲ್ ಇದೆ. ಅಮೆಝಾನ್ ಆ್ಯಂಡ್ ಫ್ಲಿಪ್ಕಾರ್ಟಲ್ಲಿ ಕೂಡ ಅವೈಲೇಬಲ್ ಇದೆ. ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಈ ಹೈ ಚೇರನ್ನು ನಾವು 6 ಮಂತ್ಸ್ ಮಗುವಿಂದ 7-8 ಇಯರ್ಸ್ ಮಗು ಆಗೋ ತನಕೂ ನಾವು ಯೂಸ್ ಮಾಡ್ಬೋದು. ಈ ಮೇನ್ ರೀಸನಿಂದ ನಮಗೆ ಇದು ತುಂಬ ಇಷ್ಟ ಆಯಿತು. ನಾವು ಪರ್ಚೇಸ್ ಮಾಡೋ ಟೈಮಲ್ಲಿ ಇದು ನಮಗೆ 5,500 ಪ್ರೈಸ್ಗೆ ಸಿಕ್ಕಿತ್ತು. ಬಟ್ ಕೆಲವೊಂದ್ಸಲ ಸೇಲಲ್ಲಿ ಇದು 4,500ಗೆಲ್ಲ ಸಿಗುತ್ತೆ. ಇದನ್ನು 7-8 ಇಯರ್ಸ್ ಲಾಂಗ್ ಟೈಮ್ ನಾವು ಯೂಸ್ ಮಾಡೋದ್ರಿಂದ ವರ್ತ್ ಮನಿ ಅಂತ ನಮ್ಗೆ ಅನಿಸ್ತು. ಬೂಸ್ಟರ್ ಚೇರ್ನ ಈ ಥರ ಡೈನಿಂಗ್ ಟೇಬಲ್ ಚೇರ್ಗೆ ಟೈ ಮಾಡಿ ನಮ್ಮ ಜೊತೆಗೆ ಮಗುನ ಊಟಕ್ಕೆ ಕೂರಿಸ್ಕೋಬೋದು. ಫುಲ್ ಹೈ ಚೇರ್ನ ಕೂಡ ಈ ಥರ ನಮ್ಮ ಡೈನಿಂಗ್ ಟೇಬಲ್ ಪಕ್ಕ ಹಾಕಿ ಮಗುನ ಕೂರಿಸ್ಬೋದು. ಚೇರಲ್ಲಿ ಕೊಟ್ಟಿರೋಂಥ ಬ್ಯಾಕ್ ಕುಷನ್ ಮತ್ತು ಬೆಲ್ಟ್ಸ್ನ ಈಸಿಯಾಗಿ ರಿಮೂವ್ ಮಾಡಿ ವಾಶ್ ಮಾಡ್ಬೋದು. ಮತ್ತು ಆ ರಿಮೂವ್ ಮಾಡಾದ್ಮೇಲೆ ಆ ಚೇರ್ ಜಸ್ಟ್ ಕ್ಯಾಶುವಲ್ ಚೇರ್ ಆಗಿ ಕೂಡ ನಾವು ಯೂಸ್ ಮಾಡ್ಬೋದು. ಫೀಡಿಂಗ್ ಟ್ರೇ ಕೂಡ ಈಸಿಯಾಗಿ ರಿಮೂವ್ ಮಾಡಿ ಮತ್ತೆ ಹಾಕ್ಬೋದು. ಮತ್ತು ಈ ಥರ ಫೀಡಿಂಗ್ ಟ್ರೇ ರಿಮೂವೇಬಲ್ ಇರೋದ್ರಿಂದ ವಾಶ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಟೇಬಲ್ ಮೇಲೆ ಮಕ್ಕಳಿಗೆ ಇಷ್ಟ ಆಗೋ ರೀತಿ ಎನಿಮಲ್ ಪ್ರಿಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ನಾಲ್ಕನೇದಾಗಿ ಇದನ್ನು ಜಸ್ಟ್ ಟೇಬಲ್ ಆ್ಯಂಡ್ ಚೇರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಇದನ್ನು ಡೈನಿಂಗ್ ಟೇಬಲ್ ಆಗಿ ಮತ್ತು ಸ್ಟಡಿ ಟೇಬಲ್ ಆಗಿ ಕೂಡ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು.